बेळगावि जिले रामदुर्गद अंजुमन इस्लाम कमिटी रामदुर्ग मत्तु रामदुर्गद सर्व मुस्लिम समुदाय परवागि कर्नाटकदल्लि इत्तीचेगे नडेयुत्तिरुव हिजाब केसरी शालु विवाद हिन्नेले मनवि हौदु रामदुर्गद अंजुमन ए कमिटी मत्तु सर्व मुस्लिम समुदाय वतियिंद इंदु रामदुर्ग तालूकिन दंडाधिकारिगळाद मल्लिकार्जुन हेग्गनवर अवरिगे हिजाब मत्तु केसरी शालु विवादद बग्गे ಅದು ಏನೆಂದರೆ ಕೇವಲ ವಿವಾದಿತ ಕಾಲೇಜುಗಳಿಗೆ ಹಾಗೂ ಇತರೆ ಕಾಲೇಜು ಡ್ರೆಸ್ ಕೋಡ್ ಈಗಾಗಲೇ ಕಾಲೇಜು ಆಡಳಿತ ಮಂಡಳಿಗೆ ಮಾತ್ರ ನಿಗದಿಗೊಳಿಸಿದ್ದಲ್ಲಿ ಅಂತಹ ಕಾಲೇಜುಗಳಿಗೆ ಅನ್ವಯವಾಗುತ್ತದೆ ಹಿಜಾಬ್ ಧರಿಸಲು ಅವಕಾಶ ನೀಡಲಾಗಿದೆಯೋ ಅವರಿಗೆ ಈ ಆದೇಶದ ಪರಿಣಾಮ ಬೀರುವುದಿಲ್ಲ ಅಥವಾ ಈ ಆದೇಶದ ವ್ಯಾಪ್ತಿಗೆ ಬರುವುದಿಲ್ಲ ವಿದ್ಯೆಗೆ ಮೊದಲು ಆದ್ಯತೆ ಕೊಡಿ ಹಿಜಾಬ್ ಹಾಕಿ ಬಂದಿದ್ದಾರೆಂಬ ಕಾರಣಕ್ಕೆ ಅವರನ್ನು ದೋಷಿಸುವ ವಾಪಸ್ಸು ಕಳುಹಿಸುವ ಅವಮಾನಿಸುವ ಕೆಲಸವನ್ನು ಮಾಡಬಾರದೆಂದು ಅಧಿಕಾರಿಗಳಿಗೆ ತಿಳಿಸಿದರು ಇಷ್ಟು ಸುಸ್ಪಷ್ಟವಾದ ಆದೇಶವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಒಂದು ವೇಳೆ ಈ ಆದೇಶ ವ್ಯಾಪ್ತಿಯ ಹೊರಗೆ ಯಾವುದಾದರೂ ಶಾಲೆಗಳು ವಿದ್ಯಾರ್ಥಿಗಳನ್ನು ಹೊರಗೆ ಹಾಕಿದರೆ ಆ ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಸುವ ಪ್ರಯತ್ನ ಮಾಡಿದರೆ ವಿಡಿಯೋ ಮಾಡಿದರೆ ಅದು ಕ್ರಿಮಿನಲ್ ಅಪರಾಧವಾಗುತ್ತದೆ ಅವರ ಮೇಲೆ ಸ್ಥಳೀಯ ಪೊಲೀಸ್ ಕ್ರಮ ಕೈಗೊಳ್ಳಲಾಗಬೇಕಾಗುವುದು ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ ಅಭಿ ಮೌಜೂದ ಹಾಲಾತ್ ಪೇಶ ನಜರ್ ತಮಾಮ್ ಉಮ್ಮತ್ ಮುಸ್ಲಿಮಾ ಕೆ ಲಿಯೆ ಹಮಾರಾ ಪೈಗಾಮ್ ಯೇ ಕೆ ವೋ ಅಮನ್ ಶಾಂತಿ ಕಾ ಮಾಹೌಲ್ ಬನಾಯೆ ರಖೇ ಕಾನೂನ್ ಕೆ ದಾಯರೆ ಮೇ ರಹಕರ್ ಹಮಾರೆ ಸಂವಿಧಾನ್ ಕೆ ಮುತಾಬಿಕ್ ಜೋ ಬೆಹತರ್ ಕಾರ್ವಾಯಿ ಹೋ उस कार्रवाई की वो भरपूर कोशिश करें और मैं अपनी बहनों से गुजारिश करता हूं कि वो पर्दे के सिलसिले में बिल्कुल एक्टिव रहें और अपना ये बुनियादी हक है इस सिलसिले में वो गफलत ना बरतें आज हमने अंजुमन इस्लाम कमेटी की जानिब से तहसीलदार साहब से मिलकर इस सिलसिले में मनवी पेश की है कर्नाटकदल्ली कर्नाटक राज्योत्सव नडेयुत्तिरतक्कंत हिजाब हागू केसरी शाला मध्ये ಏನು ಕಾಲೇಜಿಗೆ ಹಾಕ್ಕೊಂಡು ಬರಬಾರ್ದು ಅಂಥೇಳಿ ಏನೋ ಒಂದು ಗಲಾಟೆ ನಡೀತಾ ಇತ್ತು ಅದಕ್ಕೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದೆ ಮಧ್ಯಂತರ ಆದೇಶ ಏನಂತಂದರೆ ಯಾವ ಕಾಲೇಜಲ್ಲಿ ಕಾಲೇಜು ಅಭಿವೃದ್ಧಿ ಮಂಡಳಿ ಇರ್ತದೋ ಅಲ್ಲಿ ಮಾತ್ರ ಅದು ಹಿಜಾಬನ್ನು ಧರಿಸದೆ ಹಾಗೂ ಕೇಸರಿ ಶಾಲನ್ನು ಧರಿಸದೆ ಶಾಲೆಗೆ ಕಾಲೇಜಿಗೆ ಹೋಗಬೇಕಂತ ಹೇಳಿದೆ ಇನ್ನುಳಿದ ಯಾವುದೇ ಶಾಲೆಗಳಿಗೆ ಅದು ಅನ್ವಯಿಸುವುದಿಲ್ಲ ಮಧ್ಯಂತರ ಆದೇಶ ಕ್ಲಾಸ್ ನಂಬರ್ 11ರಲ್ಲಿ ಈ ಆದೇಶವನ್ನು ಸ್ಪಷ್ಟವಾಗಿದೆ ಇದನ್ನು ನಾವು ಇವತ್ತಿನ ನಮ್ಮ ರಾಮದುರ್ಗ ತಾಲೂಕು ಆಡಳಿತಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಂಜುಮನ್ ಇಸ್ಲಾಂ ಕಮಿಟಿ ರಾಮದುರ್ಗ ಹಾಗೂ ಸರ್ವ ತಾಲೂಕಿನ ಮುಸ್ಲಿಂ ಬಾಂಧವರ ವತಿಯಿಂದ ಇವತ್ತು ತಾಲೂಕು ಆಡಳಿತ ಮಂಡಳಿಗೆ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಅವರೂ ಕೂಡ ಇದನ್ನು ನೋಡಿ ನಾವು ಕೂಡಲೇ ಜಿಲ್ಲೆಯಿಂದ ಒಂದು ತಾಲೂಕಿಗೆ ನೋಡಲ್ ಆಫೀಸರನ್ನು ಮಾಡಿದ್ದಾರೆ ಅವರ ಜೊತೆಗೆ ನಾವೆಲ್ಲ ಸಭೆಯನ್ನು ಮಾಡಿ ನಾಳೆ ಇದರ ಬಗ್ಗೆ ತಮ್ಮ ಗಮನಕ್ಕೆಲ್ಲ ತೊಗೊಂಬರ್ತೀವಿ ಅಂತ ಹೇಳಿದ್ದಾರೆ ನಾವು ಅವರಿಗೆ ತುಂಬ ಧನ್ಯವಾದವನ್ನು ಎಲ್ಲರೂ